ರಾಜ್ಯ ನಿಗಮದ ಅಧ್ಯಕ್ಷರಾದಂತೆ ಎಂಜಿ ಮೂಳೆ ಅವರು ಭೇಟಿ ನೀಡಿದರು. ಆ ನಂತರ ಮರಾಠಿ ಸಮಾಜದವರು ಸಿಂಧನೂರಿನಲ್ಲಿ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಮರಾಠ ನಿಗಮದ ಅಧ್ಯಕ್ಷರಾದ ಶ್ರೀ ಎಂಜಿ ಮೂಳೆ ಅವರಿಗೆ ಸನ್ಮಾನಿಸಿ ಗೌರವಿಸುವುದರ ಮೂಲಕ ಪತ್ರಿಕಾಗೋಷ್ಠಿ ಕರೆಯಲಾಯಿತು. ಈ ಸಂದರ್ಭದಲ್ಲಿ ಸುಭಾಷ್ ಗೋಮಸಿ, ರಾಘವೇಂದ್ರ ರಾವ್, ಗುಂಡೋಗಿ ರಾವ್, ಲಕ್ಷ್ಮಣ್, ಕಂಡೋಜಿ ರಾವ್, ನಾಗಾಜಿ ರಾವ್ ಸೇರಿದಂತೆ ಇನ್ನಿತರ ಮರಾಠ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು. 2022 ನಮ್ಮ ಸಮಾಜದ ನಿಗಮದ ಅಧ್ಯಕ್ಷರನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು 1 ವರ್ಷ 1 ತಿಂಗಳಾಯಿತು ಘೋಷಣೆ ಮಾಡಿ ಅವರು ನಿಗಮದ ಅಧ್ಯಕ್ಷರಾದ ಮೇಲೆ ನಮ್ಮ ಸಿಂಧನೂರಿಗೆ ಪ್ರಥಮವಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ 17 19 7 2022 ಅಂದು ಬೆಂಗಳೂರಿನಲ್ಲಿ ದೊಡ್ಡ ಒಂದು 25 ರಿಂದ 30,000 ನಮ್ಮ ಸಮಾಜದ ಜನಸಂಖ್ಯೆ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಿಗಮದ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ 19 7 2022 ಅಂದು ಬೆಂಗಳೂರಿನ ಅರಮನೆಯಲ್ಲಿ ಇತಿಹಾಸದಲ್ಲಿ ನಮ್ಮ ಸಮಾಜದ ಜನ ಕೂಡಿದ್ದು ಗೊತ್ತೇ ಇಲ್ಲ ಅಷ್ಟು ಜನಸಂಖ್ಯೆ ಅವರ ನೇತೃತ್ವದಲ್ಲಿ ಕೂಡಿದ್ದು ಬಹಳ ವಿಶೇಷ. ಇನ್ನೊಂದು ವಿಶೇಷ ಹೇಳಬೇಕಂದ್ರೆ ನಮ್ಮ ಸಮಾಜದ ಬೇಡಿಕೆಗಳು ಬಹಳಷ್ಟು ಇದ್ದವು. ಈಗ ಸಮಾಜದಲ್ಲಿ 4-5 ಜನ ಶಾಸಕರು ಮಂತ್ರಿಗಳು ಇರಬಹುದು, ಆದರೆ ನಮಗೆ ಒಂದು ಇದು ಸಮಾಜದ ನಿಗಮ ಆದದ್ದು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ನಾವು ಹೇಳುತ್ತೇವೆ. ಅದೇ ರೀತಿ ಈಗ ಅವರು ಕೂಡ ಸಾಹೇಬರು ಇಡೀ ರಾಜ್ಯದಾದ್ಯಂತ ಮೂಲೆ ಮೂಲೆಯಲ್ಲಿ ಪ್ರವಾಸ ಮಾಡಿ ನಮ್ಮ ಸಮಾಜವನ್ನು ಒಂದು ಒಂದುಗೂಡಿಸಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಸಿಂಧನೂರಿಗೆ ವಿಶೇಷವಾಗಿ ಬಂದದ್ದು ಅವರಿಗೆ ನಮ್ಮ ಸಮಾಜದ ಮತ್ತೊಮ್ಮೆ ನಮಸ್ಕರಿಸುತ್ತಾ ಅವರ ಮುಂದಿನ ವಿಷಯಗಳನ್ನು ಅವರು ಪ್ರಸ್ತಾಪ ಎಲ್ಲರಿಗೂ ಮುಖ್ಯಮಂತ್ರಿಗಳಿಗೆ ನಮಸ್ಕಾರ. ಕರ್ನಾಟಕ ಸರ್ಕಾರ ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ನನಗೆ ಪ್ರಥಮವಾಗಿ ಇದು ನಿಗಮ ಸ್ಥಾಪನೆ ಆಯಿತು. ನಾನು ಫಸ್ಟ್ ಅಧ್ಯಕ್ಷ ಅಂತ ನೇಮಕ ಆಗಿದೆ. ನಿಗಮಕ್ಕೆ ಈಗ 100 ಕೋಟಿ ಅನುದಾನ ಇದೆ. ಮಾರ್ಚ್ ಎಂಟಕ್ಕೆ ಈ ವರ್ಷದ ಎಲ್ಲ ಯೋಜನೆಗಳು ಎಂಡ್ ಆಗ್ತವೆ. ನಾವು 7 ಯೋಜನೆಗಳು ರೂಪಿಸಿದ್ವಿ. ಫಸ್ಟ್ ಸ್ವಯಂ ಉದ್ಯೋಗ ಯೋಜನೆ ಅಂತ ರಾಜಶ್ರೀ ಶಾವರಾಜೆ ಸ್ವಯಂ ಉದ್ಯೋಗ ಯೋಜನೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ನಂತರ ಯಾವ ಯಾವ ನಾವು ಗಂಗಾ ಕಲ್ಯಾಣ ಅಂತೇಳಿ ಅಂದರೆ ನಾವು ನಮ್ಮಲ್ಲಿ ಜಿಜಾವು ಜಲಭಾಗ್ಯ ಅಂತೀವಿ. ಜಿಜಾವು ಜಲಭಾಗ್ಯ ಮೂರನೇದು ಅಮೃತ ಮುನ್ನಡೆ ಸ್ಕೀಮ್ ಇದೆ. ಸ್ಕೀಮ್ ಡೆವಲಪ್ಮೆಂಟ್ ಜನರೀಗ ಆ ಸ್ಕೀಮ್ ಡೆವಲಪ್ಮೆಂಟ್ ಬಿಜಿ ಕೌಶಲ್ಯ ಅಭಿವೃದ್ಧಿ ಜಾಬ್ ಮಾಡ್ಲಿಕ್ಕೆ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಒಂದು ಅವಕಾಶ. ಆನಂತರ ಅರ್ವ ಸ್ಕೀಮ್ ಇದೆ. ಯಾರು MBBS ಇಂಜಿನಿಯರಿಂಗ್ ಮಾಡ್ತಾರ ಅವ್ರ ಫೀಸ್ ನಾವು. ಆನಂತರ ವಿದೇಶ ಯಾರು ಲಂಡನ್ ಅಮೇರಿಕಾ ಆಸ್ಟ್ರೇಲಿಯಾ ಓದ್ಲಾಕ್ ಕೊಡ್ತೀವಿ 10 ಲಕ್ಷ ರೂಪಾಯಿ ಕೊಡ್ತೀವಿ. ಒಂದು ಮರಾಠ ಮಿಲಿಟರಿ ಒಂದು ಸ್ಕೀಮ್ ಇದೆ ಮಿಲಿಟರಿ ಖಾನವಳಿ. ಸೊ ಈ ಪ್ರಕಾರ ಸುಮಾರು 6-7 ಸ್ಕೀಮ್ ನಾವು ಮಾಡಿದ್ದೀವಿ. ಈ ವರ್ಷನ ಎಲ್ಲ ಫಲಾನುಭವಿಸ್ ಆಯ್ಕೆ ಮಾಡಿ ಈ ದುಡ್ಡು DBT ಮಾಡ್ತಾಯಿದ್ರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಆನ್ಲೈನ್ ಅಪ್ಲಿಕೇಶನ್ ಮಾಡಬೇಕು. ದೇವರಾಜದ DM ಇರ್ತಾರೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸ್ಕ್ರೂಟ್ನಿ ಮಾಡಬೇಕು. ಜಿಲ್ಲಾ ಪಂಚಾಯತ್ CEO ಸೆಲೆಕ್ಷನ್ ಮಾಡಬೇಕು. ಡಿಸ್ಟ್ರಿಕ್ಟ್ ಲೆವೆಲ್ ಸೆಲೆಕ್ಷನ್ ಕಮಿಟಿ ಇರ್ತದೆ ಅದ್ರ ಚೀಫ್ ಸೆಕ್ರೆಟರಿ ಅದರ ಅಧ್ಯಕ್ಷ ಅವ್ರ ಅಧ್ಯಕ್ಷರಲ್ಲೇ ಸೆಲೆಕ್ಷನ್. ಈ ಪ್ರಕಾರ ನಾವು ಇದಕ್ಕೆ ಉದ್ಯೋಗಗಳು ಕಾಂಗ್ರೆಸ್ ಮಾಡಿದ್ದೀವಿ. ಜಾಸ್ತಿ ಹೊತ್ತು ನಾವು 2 ಸ್ಕೀಮ್ ಕೊಟ್ಟಿದ್ವಿ. ಒಂದು ಎಲ್ಲ ರೈತಾಪಿ ಅಂತ ಬಂದಿದೆ ಒಂದಲ್ಲ ಒಂದು ನೀರಾವರಿ ಮಾಡಬೇಕು ಬೋರ್ವೆಲ್ 2.5 ಲ್ಯಾಕ್ ಫ್ರೀ ಪೂರ್ತಿ ಜಿಜಾವು ಜಲಭಾಗ್ಯ ಸ್ವಯಂ ಉದ್ಯೋಗಿ ಯೋಜನೆ ಈ ಪ್ರಕಾರ 100 ಕ್ರೋರ್ಸ್ ಒಂದು ಸ್ಕೀಮ್ ಮಾಡಿ ಯೋಜನೆ ಮಾಡಿ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಎಲ್ಲ ಕಡೆ ಇಲ್ಲೂ ಇಲ್ಲಿ ನಮ್ಮ ಜನ ಜಾಸ್ತಿ ಇಲ್ಲ, ಬಟ್ ಏನು ಅಪ್ಲೈ ಮಾಡೋಣ ಟಾರ್ಗೆಟ್ ಕೊಟ್ಟು ಇಲ್ಲಿನ ಸೆಲೆಕ್ಷನ್ ಲೈಟ್ ಸುದ್ದಿಯನ್ನು ಮಾಡಿದ್ದೆ. ನಮ್ಮ ಸಮಾಜ ಅಧ್ಯಕ್ಷ ಆದಂಥ KKP ಅಧ್ಯಕ್ಷ ಲೈಟ್ ಸುದ್ದಿ ಜಿಲ್ಲಾ ಅಧ್ಯಕ್ಷ ಆದಂಥ ನಾಗೂಜರಾವ್
ಮುಂದಾಗಿ ಆ ಸ್ಕ್ರಿಪ್ಚರ್ ಅನ್ನು ಮಾಡ್ತಾ ಇದ್ದೆ ಸೋ ನಾನು ವಿಜಯಶಂಕರ್ ಯಾತ್ರೆಯಲ್ಲಿ ಆ ಟೀಮಿನಲ್ಲಿ ಸದಸ್ಯ ಇದ್ದೀನಿ ಆ ಟೀಮಲ್ಲಿ ನಾನು ಬಂದಿದ್ದೀನಿ ಆಕ್ಚುಲಿ ನಿನ್ನ ಮುಖ್ಯಮಂತ್ರಿಯವರು ನಮ್ಮ ನಿಗಮಕ್ಕೆ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಬಿಡುಗಡೆ ಮಾಡ್ತೀನಿ ನಿನ್ನ ಎಲ್ಲ ಎಲ್ಲ ನಿಗಮದವರು ಆ ತಾನ ನಿಗಮದವರು ಅವ್ರು ಡಿ ಬಿ ಟಿ ಬಟನ್ ಹೋಗ್ತಿ ಡಿ ಬಿ ಟಿ ಕರೆನ್ಸಿ ಮಾಡ್ತೀವಿ ಹಾಸ್ಟೆಲಾಗಿ ಮುಂದಿನ ಹೋಗಿದ್ದ ಡಿಸ್ಕೌಂಟ್ರಿ ಮಾಡಿ ರಾಯಚೂರು ಬೆಂಗಳೂರಿಗೆ ಹೋಗಿ ಮತ್ತು ರಾಯಚೂರು ಬಂದು ಇಲ್ಲಿ ಬಂದಿದ್ದೀನಿ ಮತ್ತು ಜಾಯ್ನ್ ಆಗ್ತಾ ಇದ್ದೀನಿ ಬಿಫೋರ್ ದ್ಯಾಟ್ ಎರಡು ಮೂರು ಸರಿ ನಮ್ಮ ನಾಗೂರಿರಾವ್ ನಾನು ಇಲ್ಲಿ ಪ್ರೋಗ್ರಾಮ್ ಹಾಕೊಂಡಿದ್ದೆ ನನಗೆ ಬರ್ಲಾಕಾಗಿಲ್ಲ ನಮ್ಮ ದೊಡ್ಡ ಪ್ರೋಗ್ರಾಮ್ ಹಾಕಿರೋದು ಅಂಬಾದೇವಿ ಅಂಬಾದೇವಿ ದೇವಸ್ಥಾನ ಉಂಟು ನಮ್ಮ ಪಿ ಆರ್ ಸಿಂಧ್ಯ ಅವರು ಶಿವಾನಂದ ಪಾಟೀಲ್ ಅವರು ಎಲ್ಲರಿಗೆ ವಿಪಕ್ಷ ಸಾಹೇಬರು ಗೋಕಲ ನಮ್ಮ ಸಮಾಜದ ಮುಖಂಡರಿಗೆಲ್ಲ ಕರೆದಿರು ನಾನು ಬರೋದಿತ್ತು ರಾವನು ಬರ್ಲಾಕಾಗಿಲ್ಲ ಮತ್ತೊಂದು ಸರಿ ಬರ್ಲಾಕಾಗಿಲ್ಲ ಸೊ ಈಗ ಗೊತ್ತಾ ಏನೋ ಮಾಡಿ ಭೇಟಿ ಮಾಡಿ ಭೇಟಿ ಮಾಡೋಕ್ಕೆ ಬಂದಿದ್ದೆ ತಮ್ಮಗೂ ಭೇಟಿ ಆಗೋಕ್ಕೆ ಬಂದಿದ್ದೀನಿ